ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಗತಿ, ಆಸ್ಟ್ರೇಲಿಯಿಂದ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಿಗ್ಗೆ ಸ್ಯಾಟರ್ಡೇ, ಒಂದು 9:30 ಅಷ್ಟೊತ್ತಾಗಿದೆ ಟೈಮು. ಸೊ ಬೆಳಿಗ್ಗೆ ಸ್ವಲ್ಪನೇ ಬೇಗನೆ ಎದ್ದಿದ್ವಿ. ಇವತ್ತು ಎದ್ದು ಸ್ನಾನ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಬ್ರೇಕ್ಫಾಸ್ಟ್ಗೆ ಏನಿಲ್ಲ, ಸಿಂಪಲ್ಲಾಗಿ ದೋಸೆ ಜೊತೆಗೆ ಚಟ್ನಿ ಮಾಡಿದ್ದೆ ಅಷ್ಟೇ. ಸೊ ನಾನು ಚಟ್ನಿ ಮಾಡಾದಮೇಲೆ ಒಂಥರ ಗೊತ್ತಾಯಿತು ನಂದು ಮಿಕ್ಸರ್ ಹಾಳಾಗ್ಬಿಟ್ಟಿದೆ ಅಂತ. ಸೊ ಅದು ಏನಾಯಿತು ಅಂತ ಗೊತ್ತಿಲ್ಲ, ಚೆನ್ನಾಗೇ ಇತ್ತು ಇಷ್ಟು ದಿನ. ಅದೇನೋ ಒಂಥರ ಒಳಗಡೆಯಿಂದ ಬರ್ನ್ ಆಗಿರೋ ಸ್ಮೆಲ್ ಬಂತು. ಆಮೇಲೆ ಅದು ಮಿಕ್ಸರ್ನ ಓಪನ್ ಮಾಡಿದ ತಕ್ಷಣ ಒಂದು ಸ್ಮೋಕ್ ಕೂಡ ನೋಡಿದೆ. ಸೊ ಹಾಳಾಗಿದೆ ಅಂತ ಅನ್ಕೋತೀನಿ. ನಾನು ಈಗ ಒಂದು ಮಿಕ್ಸರ್ ಶಾಪಿಂಗಿಗೆ ಹೊರಟಿದ್ದೀನಿ. ಆಮೇಲೆ ನಾನು ಇನ್ನೊಂದು ವಿಷಯ ಒಂದು ಹೇಳಬೇಕು ಅಂದರೆ, ಇಲ್ಲಿ ಇಂಡಿಯಾ ಥರ ಮಿಕ್ಸರ್ ಎಲ್ಲ ಹಾಳಾದರೆ ರಿಪೇರ್ ಅಂತ ಏನೂ ಮಾಡೋದಿಲ್ಲ. ಸೊ ಏನೇ ಹಾಳಾದರೂ ತೊಗೊಂಡು ಹೋಗಿ ಅದನ್ನು ಎಸೆಯೋದಷ್ಟೇ. ಸೊ ಇಲ್ಲಿ ಆ ಥರ ಆಪ್ಷನ್ನೇ ಇಲ್ಲ, ಒಂದು ಹಾಳಾದಮೇಲೆ ಹೊಸದೇ ತೊಗೋಬೇಕು. ಸೊ ನಾನು ಇವಾಗ ಏನೂ ಆಪ್ಷನ್ ಇಲ್ಲದಲ್ಲೇ ನಾನು ಹೊಸದೇ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇಲ್ಲಿ ಇಂಡಿಯನ್ ಥರ ಮಿಕ್ಸರ್ ಸಿಗೋದಿಲ್ಲ. ಇಲ್ಲಿ ಸಿಗೋದೇನಿದ್ರು ಒಂದು ಜ್ಯೂಸರ್ ಟೈಪ್ ಮಿಕ್ಸರ್ ಅಷ್ಟೇ. ಆಮೇಲೆ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಇಂಡಿಯನ್ಸ್ ಕೂಡ ಜಾಸ್ತಿ ಇಲ್ಲ ನೋಡಿ, ಹಾಗಾಗಿ ಅಷ್ಟೊಂದು ಇಂಡಿಯನ್ ಪ್ರಾಡಕ್ಟ್ಸ್ ಇಲ್ಲಿ ನಂಗೆ ಸಿಗೋದಿಲ್ಲ. ಸೊ ನಾನು ಅದನ್ನೇ ತೊಗೋಬೇಕು ಈಗ, ಜ್ಯೂಸರ್ನೇ. ಸೊ ನೋಡೋಣ, ಹೋಗಬೇಕು ಈಗ. ಆಮೇಲೆ ನಾನು ಲಾಸ್ಟ್ ಇಯರ್ ತೊಗೊಂಡಿದ್ದು ಬರೀ 1.5 ಇಯರ್ಸ್ ಅಷ್ಟೇ ಬಂತು, ಅದೇನಾಯಿತು ಅಂತ ಗೊತ್ತಾಗಲಿಲ್ಲ. ಸೊ ಅಟ್ಲೀಸ್ಟ್ ಈ ವರ್ಷ ಸ್ವಲ್ಪ ಜಾಸ್ತಿ ವ್ಯಾರಂಟಿ ಇರೋದನ್ನು ನೋಡಬೇಕು. ಸೊ ಹೋಗೋಣ ಬನ್ನಿ ನನ್ನ ಜೊತೆ ಈಗ ನೀವು ಮಿಕ್ಸರ್ ಶಾಪಿಂಗಿಗೆ. ಸೊ ನಾವೀಗ ಒಂದು ಸ್ಟೋರಿಗೆ ಬಂದ್ವಿ. ಇದೊಂಥರ ಆಲ್ ಅಂಡರ್ ಒನ್ ರೂಫ್ ಅಂತಾರಲ್ಲ ಆ ಥರ, ಇಲ್ಲಿ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ಫರ್ನಿಚರ್ ಆಗಿರ್ಬೋದು, ಆಮೇಲೆ ನಿಮ್ಮದು ಬೆಡ್ ಆ ಥರ ಎಲ್ಲ ಎಲ್ಲ ಅಂದರೆ ಎಲ್ಲ ಸಿಗುತ್ತೆ. ಕಿಚನ್ ಅಪ್ಲಯನ್ಸಸ್ಸು ಆ ಥರ ಎಲ್ಲ ಸಿಗುತ್ತೆ. ಸೊ ನಾನು ಈಗ ನನಗೆ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಕಡೆ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ನನಗೆ ಎಲ್ಲಿದೆ ಅಂತ, ಸ್ವಲ್ಪ ದೊಡ್ಡ ಸ್ಟೋರ್ ಇದು. ಸೊ ನಾವು ಹುಡುಕ್ತಾ ಇದ್ದೀವಿ ಯಾವ ಪಾರ್ಟಲ್ಲಿದೆ ಇದು ಅಂತ. ಸೊ ಫೈನಲಿ ಸಿಕ್ತು ನನಗೆ ಬೇಕಾಗಿರೋ ಥರ ಮಿಕ್ಸರ್. ಆಲ್ಮೋಸ್ಟ್ 3 ಸ್ಟೋರಿಗೆ ಹೋಗಿ ಹುಡುಕಿದ್ದೀವಿ. ಸೊ ಫೈನಲಿ 1 ಸ್ಟೋರಲ್ಲಿ ಸಿಕ್ಕಿದೆ. ಸೊ ಇವಾಗ ಸ್ವಲ್ಪ ಖುಷಿ ಆಯಿತು, ಮನೆಗೆ ಬಂದ್ವಿ ಈಗ. ಇದೇನೆ ನಾವು ತಂದಿದ್ದ ಮಿಕ್ಸರ್ ಇವತ್ತು. ಸೊ ಇವತ್ತು ನಾನೊಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ಅಂತ ಇದ್ದೀನಿ. ನಾನು ನಿಮಗೆ ಇವಾಗ ತೋರಿಸ್ತೀನಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ. ಈ ಥರ ಎಲ್ಲ ಮಳೆ ಎಲ್ಲ ಬರ್ತಿರ್ಬೇಕಾದ್ರೆ ಸ್ನ್ಯಾಕ್ಸ್ ಎಲ್ಲ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಖಾರ ಖಾರವಾಗಿ ಏನಾದರೂ ಸ್ನ್ಯಾಕ್ಸ್, ಅದು ಇಂಡಿಯನ್ ಸ್ನ್ಯಾಕ್ಸ್ ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಸೊ ನಾನು ಒಂದು ಈಸಿಯಾಗಿ ಮಾಡೋಂಥ ಒಂದು X65 ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ. ನೋಡಿ ಎಷ್ಟು ಮಳೆ ಬರ್ತಾ ಇದೆ. ಇದು ನಾವು ಈಗ ಸಮ್ಮರಲ್ಲಿದ್ದೀವಿ ಆ್ಯಕ್ಚುಲಿ, ಬಟ್ ಇಲ್ಲಿ ಸಮ್ಮರ್ ವಿಂಟರ್ ಏನೂ ಇಲ್ಲದಲ್ಲೇ ಯಾವಾಗಲೂ ಈ ಥರ ಮಳೆ ಬರ್ತಾನೆ ಇರುತ್ತೆ. ಸೊ ಇವಾಗ್ತು ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ, ಅದರಿಂದ ಸ್ವಲ್ಪ ಸ್ನ್ಯಾಕ್ಸ್ ಆದರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾನಿಲ್ಲಿ 6 eggs ತೊಗೊಂಡಿದ್ದೀನಿ. ಇದು ಇಬ್ಬರಿಗೋಸ್ಕರ ಅಂತ ಮಾಡ್ತಾ ಇರೋದು ಈಗ. ಅದ್ರ ಜೊತೆ ನಾನು ಆಲ್ರೆಡಿ ಪೀಲ್ ಮಾಡಿರೋ ಆನಿಯನ್ ಸ್ಕಿನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದು ಈ ಥರ ನಾನು ಸಿಪ್ಪೆ ಹಾಕ್ಕೊಳ್ಳೋದ್ರಿಂದ ಎಗ್ಸ್ ಜೊತೆಗೆ ಎಗ್ಸ್ ಬೇಗ ಬಾಯ್ಲ್ ಆಗುತ್ತೆ. ಆಮೇಲೆ ಎಗ್ಸ್ ಎಲ್ಲ ಬಾಯ್ಲ್ ಆದಮೇಲೆ ಅದ್ರ ಶೆಲ್ಸ್ನ ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಈಗ ನೀವು ನೋಡ್ಬೋದು ಎಗ್ಗು ಸ್ವಲ್ಪ ಬಾಯ್ಲ್ ಆಗ್ತಾ ಇದೆ. ಆಮೇಲೆ ಅದ್ರ ಜೊತೆಗೆ ನಾನು ಹಾಕಿದ ನೀರಿಂದು ಕಲರ್ ಕೂಡ ಚೇಂಜ್ ಆಗಿದೆ. ಇದು ನಾನು ಈರುಳ್ಳಿದು ಸಿಪ್ಪೆ ಹಾಕಿದ್ರಿಂದ ಇದು ಈ ಕಲರ್ ಚೇಂಜ್ ಆಗಿರೋದು.
ಎಗ್ ಬಾಯ್ಲ್ ಎಲ್ಲ ಆದ್ಮೇಲೆ ಎಗ್ ಶೆಲ್ಸ್ ಎಲ್ಲ ತೆಕ್ಕೊಂಡ್ಬಿಟ್ಟು ಈ ತರ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಅದ್ರ ಯೋಕ್ ಅದೇ ಅದ್ರದ್ದು ಯೆಲ್ಲೋ ಪಾರ್ಟ್ನ ತೆಕ್ಕೊಳ್ಳೋಣ. ಆಮೇಲೆ ಅದನ್ನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ಜಿಂಜರ್ ಮತ್ತೆ ಗಾರ್ಲಿಕ್ ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವು ನಮ್ಮ ಹತ್ರ ಇರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಹೋಗೋಣ. ನಾನು ಫಸ್ಟ್ಗೆ ಎಗ್ ವೈಟ್ನ ಹಾಕೋತಾ ಇದ್ದೀನಿ ಬೌಲ್ಗೆ. ನಾನು ಆಲ್ರೆಡಿ ಯಾವಾಗ ಕಟ್ ಮಾಡಿದ್ನಲ್ಲ ಅದನ್ನ. ನಾನಿಲ್ಲಿ ಆಲ್ರೆಡಿ ಕಟ್ ಮಾಡಿರೋಂಥ ಜಿಂಜರ್ ಮತ್ತು ಗಾರ್ಲಿಕ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಪುಡಿ ಮಾಡಿರುವಂಥ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕೋತಾ ಇದ್ದೀನಿ ಈಗ. ಈಗ ನಾನು ಇದಕ್ಕೆ ಖಾರದ ಪುಡಿ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಚಿಕನ್ 65 ಮಸಾಲ ಹಾಕೋತಾ ಇದ್ದೀನಿ ಇಲ್ಲಿ. ಈಗ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೋತಾ ಇದ್ದೀನಿ. ಸೊ ಇದು ಒಂದು ಸ್ವಲ್ಪ ಬೈಂಡಿಂಗ್ ಎಲ್ಲ ಚೆನ್ನಾಗಿ ಬರಲಿ ಅಂತ. ನಾನಿಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾವು ಸ್ವಲ್ಪ ಸಾಲ್ಟ್ ಸ್ವಲ್ಪ ಕಮ್ಮಿನೇ ತಿಂತೀವಿ. ಸೊ ನಾನು ಅಷ್ಟೊಂದು ಆ್ಯಡ್ ಮಾಡ್ತಿಲ್ಲ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಇಲ್ಲಿ ಎಗ್ ವೈಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನನಗೆ ಬೈಂಡಿಂಗಿಗೆ ಹೆಲ್ಪ್ ಮಾಡುತ್ತೆ. ನಾನೀಗ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಸೊ ನಾನು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿರೋವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಸ್ಮಾಲ್ ಬಾಲ್ಸ್ ಟೈಪ್ ಮಾಡಿ ಅದನ್ನು ಆಯಿಲ್ ಒಳಗಡೆ ಬಿಡ್ತಾ ಇದ್ದೀನಿ. ನಾನು ಈ ಥರ ಒಂದು 2-3 ಬ್ಯಾಚಸ್ ಮಾಡ್ತೀನಿ. ಯಾಕೆಂದರೆ ನನ್ನ ಹತ್ರ ಇರೋದು ಸ್ವಲ್ಪ ಚಿಕ್ಕದು ಇದು ಪಾತ್ರೆ. ಸೊ ನಾನು ಒಂದು 2-3 ಬ್ಯಾಚಸ್ ಮಾಡ್ತೀನಿ. ಸೊ ಇದು ತುಂಬಾ ಚೆನ್ನಾಗಿ ಬೈಂಡ್ ಆಗಿದೆ, ಹಾಗಾಗಿ ಇದು ಆಯಿಲ್ ಅಲ್ಲಿ ಸ್ಪ್ಲಿಟ್ ಆಗ್ತಾ ಇಲ್ಲ ನಾನು ಹಾಕ್ತಿರೋದು.
ಸೊ ನಾನಿದನ್ನ ಗೋಲ್ಡನ್ ಬ್ರೌನ್ ಕಲರ್ ಬರತ್ತಂತ ಫ್ರೈ ಮಾಡ್ಕೋತೀನಿ. ಸೊ ನಿಮಗೆ ಅವಾಗ ಒಂಥರ ಫ್ರೈ ಆಗಿದೆ ಅಂತ ಗೊತ್ತಾಗತ್ತೆ. ಸೊ ಈಗ ನಿಮಗೆ ನೋಡ್ತಾ ಇದ್ದೀರಾ ಕಲರ್ ಎಲ್ಲ ತುಂಬಾ ಚೆನ್ನಾಗಾಗಿದೆ. ಸೊ ಇದು ಗೊತ್ತಾಗ್ತಾ ಇದೆ ಕ್ರಿಸ್ಪಿ ಆಗಿದೆ ಅಂತ. ಸೊ ಈ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಸೊ ಆ ಥರ ನಾನು ಒಂದು 2-3 ಬ್ಯಾಚಸ್ ಮಾಡಿಕೊಂಡೆ. ಅದನ್ನೇ ನಾನು ಮತ್ತೆ ತೋರ್ಸೋಕ್ಕೆ ಹೋಗಲಿಲ್ಲ. ನಾನೀಗ ಮತ್ತೆ ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಲ್ರೆಡಿ ಚಾಪ್ ಮಾಡಿರೋ ಗಾರ್ಲಿಕ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ನಾನು ಈಗ ಇದಕ್ಕೆ ನಾನು ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋ ಎಗ್ ಬಾಲ್ಸನ್ನೆಲ್ಲ ಹಾಕ್ಕೊಳ್ಳೋಣ. ಸೊ ನಾನು ಅದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಕೆಚಪ್ನು ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ಸೇರಿಸ್ಕೊಂಡು ನಾವೀಗ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ. ಸೊ ಇದೊಂಥರ ಟೇಸ್ಟ್ ಸಖತ್ತಾಗತ್ತೆ ಈ ಥರ ನಾವು ಫ್ರೈ ಮಾಡೋದ್ರಿಂದ. ಈ ಥರ ಈವ್ನಿಂಗ್ ಚಾಟ್ಸಿಗೆಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ನಮಗಿಲ್ಲಿ ಯಾವುದೇ ಇಂಡಿಯನ್ ಚಾಟ್ಸ್ ಏನು ಸಿಗ್ದಲ್ಲ ಇರೋದ್ರಿಂದ ನಾವು ಒಂದೊಂದ್ಸಲ ಈ ಥರ ವೀಕೆಂಡ್ಸ್ ಎಲ್ಲ ಚಾಟ್ಸ್ ಎಲ್ಲ ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ ನಮಗೆ ನಂಗಂತೂ ಇಂಡಿಯನ್ ಚಾಟ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಇವತ್ತಿನ ವ್ಲಾಗ್. ಸೊ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಿಮಗಿಷ್ಟ ಆಗಿದ್ರೆ ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ಇನ್ನೂ ಮುಂದೆ ಯಾವ್ಯಾವ ಥರ ವ್ಲಾಗ್ಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದ್ಸಲ ನೆನಪಿಸ್ತಾ ಇದ್ದೀನಿ, ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಮುಂದಿನ ವ್ಲಾಗಲ್ಲಿ ಸಿಗೋಣವಾ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ದಿ.